ಏನು ಕೊಟ್ಟಿದ್ದಾಳೆ ಎಂದು ಪ್ರತಿದಿನ ಪೂಜಿಸ್ತಾ ಇದೆಯಮ್ಮ. ನಿನಗೇನು ಶ್ರೀಮಂತಿಕೆ ಕೊಟ್ಟಿದ್ದಾಳೆ ಅಣ್ಣ? ಹೀಗಂದ್ರೆ ಹೆಂಗ ಅಣ್ಣ? ಅಣ್ಣ, ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ತೋರಿಸುತ್ತಾಳಣ್ಣ. ಆ ದೇವತೆಯನ್ನು ನಂಬಿಕೊಂಡು ಹೋದ್ರೆ ನಮ್ಮ ಬಾಳ ಬಂಗಾರ ಅದು ಖಂಡಿತ ಅಮ್ಮ, ಖಂಡಿತ. ನೋಡು ತಂಗಿ, ಏನಾದ್ರು ಸತ್ತ ಹೋದ ಅಪ್ಪನ ನೆನಪು ತಿಂದು ಹತ್ತರೆ ದೂರ ಹೋಗುವುದಂತ ತಿಳಿದೇನಮ್ಮ? ಇಲ್ಲ, ಯಾರನ್ನು ನೆನೆಸಿದರೇನು, ಯಾರನ್ನು ಪೂಜಿಸಿದರೇನು, ನಮ್ಮ ಕಷ್ಟಗಳು ದೂರ ಹೋಗಲು ಸಾಧ್ಯವಿಲ್ಲ ತಂಗಿ, ಸಾಧ್ಯವಿಲ್ಲ. ಹೌದಲ್ಲ, ನಾವು ಈ ಭೂಮಿ ಮೇಲೆ ಬದುಕಿದ್ರೆ ಏನು ಪ್ರಯೋಜನವನ್ನ, ಏನು ಪ್ರಯೋಜನ? ಈ ಬಡತನದಲ್ಲಿ ತಂದು ತಾಯಿ ಸತ್ತು ಹೋಗು ನಮ್ಮನ್ನು ಬಿಟ್ಟು ಹೋದರು, ಅವರಿಗಾರು ನಮ್ಮ ನೆನಪು ಬರಬಾರ್ದಿರಣ್ಣ, ಬರಬಾರ್ದ ಅಣ್ಣ? ಯಾಕೋ ಗೊತ್ತಿಲ್ಲಣ್ಣ, ಅವ್ವ ಅಪ್ಪ ನೆನಪು ತುಂಬಾ ಬರ್ತಾ ಇದೆಯಣ್ಣ, ತುಂಬಾ ಬರ್ತಾ ಇದೆ. ನೋಡು ತಂಗಿ, ಸತ್ತು ಹೋದ ಅಪ್ಪ ಅವನ ನೆನಪು ತೆಗೆದು ಹತ್ತರೆ ನಮ್ಮ ಕಷ್ಟಗಳು ದೂರ ಆಗುವುದಿಲ್ಲ. ತಂಗಿ, ಯಾರನ್ನು ನೆನೆಸಿದ್ರೇನು, ಯಾರನ್ನು ಪೂಜಿಸಿದ್ರೇನು, ನಮ್ಮ ಕಷ್ಟಗಳು ದೂರ ಆಗಲು ಸಾಧ್ಯವಿಲ್ಲ. ಮಾತಾಡ ತಂಗಿ, ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವವರಿಗೆ ನನಗೆ ಸಮಾಧಾನವಿಲ್ಲಮ್ಮ. ಯಾಕಂದರೆ ಋತುಮತಿ ಆಗಿ 3-4 ವರ್ಷವಾದರೂ ಇನ್ನೂ ವರವೇ ಬಂದಿಲ್ಲವೆಂದು ಹೂಗಾಣಿ ಹೇಳುತ್ತಿರುವ ಸಮಾಜದ ಚುಚ್ಚು ಮಾತುಗಳನ್ನು ಕೇಳಿ ನನ್ನಿಂದ ತಡ್ಕೊಳ್ಳುವಷ್ಟು ಶಕ್ತಿ ಇಲ್ಲಮ್ಮ, ಶಕ್ತಿ. ಅಣ್ಣ, ನಾನು ಮದುವೆ ಮಾಡಿಕೊಂಡು ಹೋದ್ರೆ ನಿನ್ನ ಹೊಟ್ಟೆ ಎತ್ತಿ ನೋಡೋರು ಯಾರಣ್ಣ? ಇಲ್ಲ ಅಣ್ಣ, ನಿನ್ನ ಮದುವೆ ಆಗಿ ಅತ್ತಿಗೆ ಮೇಲೆ ಬಂದ ಮೇಲೆ ನನ್ನ ಮಾತು ನೋಡಣ್ಣ, ನಿನ್ನ ಮಾತಿಗೆ ನನಗೆ ಒಪ್ಪಿಗೆಯನ್ನ ಒಪ್ಪಿಗೆ. ಇಲ್ಲಮ್ಮ, ನೀನು ಮದುವೆ ಮಾಡಿಕೊಂಡು ಹೋದ ನಂತರ ನಿಧಾನವಾಗಿ ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ಅಣ್ಣ, ಇದಕ್ಕೆ ಮೋಹನ್ ಒಪ್ಪಿಕಲ್ವ? ಈಗಾಗಲೇ ಮೋಹನ್ ಒಪ್ಪಿಕೊಂಡಿದ್ದಾನೆ. ಅಣ್ಣ ಆಯ್ತು ಬಿಡಣ್ಣ, ಅವ್ರು ಒಪ್ಕೊಂಡಿದ್ದಾರಂದ್ರೆ ನಾನು ಒಪ್ಕೊಂತೀನಿ. ಅಣ್ಣ, ಹೊಟ್ಟೆ ತುಂಬಿಸೋದೇ ಕಷ್ಟ ಆದಾಗ ಮದುವೆಗೆ ಎಲ್ಲಿಂದ ತರ್ತೀಯಲ್ಲ ಅಣ್ಣ? ಅದ್ರ ಬಂದಲ್ಲಿ ನೀನು ಏನು ಚಿಂತೆ ಮಾಡಬೇಡಮ್ಮ. ಆಯ್ತು ತಂಗಿ, ನೀನು ಪೂಜೆ ಮುಗಿಸಿಕೊಂಡು ಮನೆಗೆ ಹೋಗು, ನಾನು ಕೆಲಸಕ್ಕೆ ಹೋಗಿ ಬರುವೆ. ಆಯ್ತಣ್ಣ, ಬೇಗ ಬಂದ್ಬಿಡಣ್ಣ, ನಿನ್ನ ದಾರಿ ಕಾಯ್ತಾ ಕುಂತಿರುತ್ತೇನೆ. ಆಯ್ತಮ್ಮ. ದುರ್ಗಾದೇವಿ, ದುರ್ಗಾ ಮಾತೆ, ನನ್ನನ್ನು ನನ್ನನ್ನು ಎಷ್ಟೇ ಕಷ್ಟಪಟ್ಟು ನಮ್ಮನ್ನು ಸಾಕ್ತಾ ಇದ್ದಾನೆ ಅಮ್ಮ. 7 ಜನ್ಮದಲ್ಲೂ ನನ್ನ ಅಣ್ಣನ ತಂಗಿಯಾಗಿ ಹುಟ್ಟಿ ಬರಲಿ ಅಮ್ಮ, ತಂಗಿಯಾಗಿ ಹುಟ್ಟಿ ಬರಲಿ. ಏನು ಪೂಜೆ ಸಂಭ್ರಮದಲ್ಲಿ ಕಾಣುತ್ತದೆ? ಈ ದೇವತೆ ನಿನಗೇನೆ ಕೊಟ್ಟಿದ್ದಾಳೆಂದು ದಿನಾಲು ಪೂಜೆ ಮಾಡ್ತೀಯ? ಬನ್ನಿ ಮಾವನ್, ಕೂತಿಕೊಳ್ಳಿ, ಆ ದೇವರಿಗೆ ನಮಸ್ಕರಿಸ ಮಾಡಿ, ಆಮೇಲೆ ನಿಮಗೆ ಪ್ರಸಾದ ಕೊಡುತ್ತೇನೆ. ಅಣ್ಣ ಮನೆಯಲ್ಲಿ ಇಲ್ಲವೇ? ಇಲ್ಲ ಅಣ್ಣ, ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ಹಾ ಮೋಹನ್, ನಂದೊಂದು ಮಾತು ನೋಡಿ, ನಮ್ಮಣ್ಣ ನಿಮಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ನಾನು ನಿಮ್ಮನ್ನು ಮದುವೆ ಆಗಲು ಒಪ್ಪಿದ್ದೇನೆ, ಆದರೆ ಮುಂದೆ ನಮ್ಮ ಬಡತನ ಹೇಗು ಅಂತ ತಮಗೂ ಗೊತ್ತಿದ್ದೆ ಮಾತೆ. ವರದಕ್ಷಿಣ ವರಶರತ ಅಕಸ್ಮಾತ್. ಏಕೆ ರೂಪ ನನ್ನ ಮೇಲೆ ಅನುಮಾನವೇ? ನಾನು ಬಡತನದಲ್ಲಿ ಹುಟ್ಟಿ ಬೆಳೆದ ಶಿಕ್ಷಣವನ್ನು ಮುಗಿಸಿದಂತಹ ವ್ಯಕ್ತಿ. ನಿನ್ನ ವರದಕ್ಷಿಣೆಗೆ ಆಸೆ ಪಟ್ಟಿದ್ದಾರೆ ಶ್ರೀಮಂತರ ಹೆಣ್ಣು ಮಗಳ ಕೈ ಹಿಡಿದಿದ್ದೆ.
ನಾನು ಬಡವರ ಮಕ್ಕಳಾಗಿ ನಿನ್ನಂತ ಬಡವನ ಮಗಳನ್ನು ಕೈ ಹಿಡಿಬೇಕೆಂದು ಆಸೆಪಟ್ಟು ನಿನ್ನ ಮೇಲೆ ಮನಸ್ಸು ಮಾಡಿದ್ದೆ. ಅದಕ್ಕೋಸ್ಕರ ನಿನ್ನ ಅಣ್ಣನ ಮಾತನ್ನು ಕೇಳಿ ನಿನ್ನ ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದೇನೆ. ನೀವದು ಎಷ್ಟು ವಿಶಾಲವಾದ ಮನಸ್ಸು! ನಿಮ್ಮ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ನಿಜವಾಗ್ಲೂ ನೀವು ಕೈ ಹಿಡಿತೀರಾ ಅಂತ ನಾನು ಕನಸಲ್ಲಿ ಕೂಡ ನೆನೆಸಿದ್ದಿಲ್ಲ. ನೋಡಿ, ನಾನು ನಿಮ್ಮನ್ನು ಮದುವೆ ಆಗಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮೋಹನ್ ಪುಣ್ಯ ನಾನು ನಿಮ್ಮ ಸತಿಯಾಗಿ ಬಾಳುತ್ತೇನೆ. ಈ ಸಂತೋಷದ ಸಮಯದಲ್ಲಿ